ನೋಡಿ ಅಲ್ಲಿಂದ ಯೋಗ ನೀನ್ ಬಿಳ್ಬೇಕು ಆಗತ್ತಾ ಮಗನೇ? ನಾನು ಒಂದ್ಸಲಿ ಮಾಡ್ತಾ ಇದ್ದೆ, ಮಾಡಿದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಮಾಡ್ತಾ ಇದ್ರು. ಕಣ್ಣಲ್ಲಿ ಯಾಕೆ ಮಾಡದ ಹೇಳ್ಕೊಟ್ರು, ಕಣ್ಣು ಹಿಂಗನ್ನ ಹೇಳ್ಕೊಟ್ರು ಅಂದ್ರು. ಏಯ್, ನನ್ನ ಸಿನಿಮಾ ನೀವು ಯಾವ್ದು ಹೋಲ್ಕೆನೆ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ನೀವು ಇಲ್ಲ, ಸುದೀಪ್ ಸರ್ದು ಏನಂದ್ರೆ ಅವರು ಫಸ್ಟೇ ತುಂಬಾ ಕೋಆಪರೇಟ್ ಮಾಡಿಬಿಟ್ಟು ಡೈರೆಕ್ಟರ್ಗೆ ಕೇಳಿ ಅಲ್ಲ ಇವನು ಕಲಿಬೇಕಲ್ವಾ, ಹಂಗಿದ್ರೆ ಇವನು ನಾನು ಏನೇನು ಮಾಡ್ತೀನಿ ಅದು ಮಾನಿಟರ್ ಇವನ ಹತ್ರನೇ ಮಾಡಿಸಿ ಅಂತ ಇವ್ರಿಗೆ ಕೇಳಿಬಿಟ್ಟು ಇವರು ಓಕೆ ಅಂತ ಇವರು ಪರ್ಮಿಷನ್ ಕೊಟ್ಟರು. ಸೊ ಎಲ್ಲ ಅವ್ರು ಆಲ್ಮೋಸ್ಟ್ ಆಲ್ ವಿಲನಲ್ಲಿ ಕೊಟ್ಟಿರೋದೆಲ್ಲ ಶಾರ್ಟ್ಸ್ಗೂ ಬಿಗಿನಿಂಗಲ್ಲಿ ಮಾನಿಟರ್ ಅಂತ ಮಾಡ್ತೀವಲ್ವ, ಸೆಟ್ ಮಾಡ್ತೀವಲ್ವ ಶಾರ್ಟ್. ಸೊ ಅದೆಲ್ಲ ನನ್ನ ಕೈಯಲ್ಲೇ ಮಾಡಿಸೋದು. ಸೊ ಅದು ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಅಂದರೆ ಅದನ್ನ ನಾನು ಸುಮ್ಮನೆ 2-3 ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಒಂದ್ಸಲಿ ಮಾಡ್ತಾ ಇದ್ದೆ, ಮಾಡಿದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ನನಗೆ ಅಂದರೆ ಇಮ್ಯಾಜಿನ್ ಎಷ್ಟು ಕರೆಕ್ಷನ್ಸು, ಅವ್ರ ಸ್ಟೈಲು ಏನು ಮಾಡ್ಬೋದು, ನಾನು ಏನೋ ಒಂದು ಇಷ್ಟು ಚಿಕ್ಕದು ಏನೋ ಒಂದು 0.1% ಮಾಡಿರ್ತೀನಿ, ಅವರು 100% ಮಾಡಿರ್ತಾರೆ. ಸೊ ಅದು ಎಷ್ಟು ಕಲಿಯೋಕ್ಕೆ ಸಿಕ್ಕುತ್ತೆ ಒಂದೊಂದು ಶಾರ್ಟಲ್ಲೂ. ಸೊ ನೆಕ್ಸ್ಟ್ ಲೆವೆಲ್ ಇತ್ತು ಅದು ಕಲಿಯೋದು. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸೆಟ್ ಮಾಡ್ತಿದಾರಲ್ಲ ಅವ್ರದ್ದಲ್ವಾ ಅದು ಒಂದೊಂದು ಶಾರ್ಟೂ. ಸೊ ಅದರಲ್ಲಿ ಟೆಕ್ನಿಕಲಿ ಎಷ್ಟೋ ಕಲಿಯೋಕ್ಕೆ ಸಿಕ್ತು. ಸೊ ತುಂಬ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಟ್ ಯಾ, ಒಂದು ಮಾತು ಹೇಳಬೇಕಂದ್ರೆ ಅವರು ನನಗೆ ಹೇಳಿದ್ದು 2-3 ಫಸ್ಟ್ ಹೇಳಿದ್ರು, ಆವಾಗ ನನಗೆ ಇನ್ನೂ ಗಡ್ಡ ಎಲ್ಲ ಬೆಳೆಸ್ಕೊಂಡಿರ್ಲಿಲ್ಲ, ಏ ಫಸ್ಟ್ ಗಡ್ಡ ಬೆಳೆಸ್ಕೊಂಡು ಹಾಂ, ಆವಾಗಲೇ ನಿಂಗೆ ಆ ಲುಕ್ ಬರೋದು ನಂದು ನೋಡು, ನಾನು ಅದಕ್ಕೆ ಗಡ್ಡ ಬೆಳೆಸ್ಕೊಂಡಿರೋದು ಅಂದರು. ಆ್ಯಂಡ್ ದೆನ್ ನೆಕ್ಸ್ಟ್ ಸಿಂಪಲಾಗಿ ಹೇಳಿದ್ರು ಅವರು, ಅಲ್ಲ ನೀನು ಡ್ಯಾನ್ಸ್ ಮಾಡು, ಫೈಟ್ ಮಾಡು, ಏನು ಬೇಕಾದ್ರೂ ಮಾಡು, ಗ್ರೇಟ್. ಬಟ್ ಅದೆಲ್ಲ ಎಷ್ಟೊತ್ತು ನೋಡ್ತಾರೆ ಜನ? 20 minutes ನೋಡ್ತಾರ ಒಂದು ಸಿನಿಮಾಲ್ಲಿ, ಇಲ್ಲ 25 minutes ಇರ್ಬೋದು. 2.5 hours ನೀನು ಕೂಳ್ಸೋದು ಹೆಂಗೆ? ಆ್ಯಕ್ಟಿಂಗ್, ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಅದು ಹೇಳಿದರು. ಅದು ನಾನು ಯಾವತ್ತೂ ಮರೆಯಲ್ಲ. ಇದಕ್ಕೆ ಮುಂಚೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಆ್ಯಕ್ಟಿಂಗ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಐ ಆಮ್ ದ ಫಸ್ಟ್ ಒನ್. ಸೊ ಇದೆಲ್ಲ ನಂಗೆ ಹೊಸ್ತು, ಕ್ಯಾಮ್ರಾ ಫೇಸ್ ಮಾಡೋದಾಗಲಿ, ಆ್ಯಕ್ಟಿಂಗ್ ಮಾಡೋದಾಗಲಿ, ನನ್ನ ಫಸ್ಟ್ ಡೈಲಾಗ್ ಹೇಳಬೇಕಾದ್ರೂ, ಲೈಟಿಂಗ್ ಹೇಗೆ ತೊಗೊಳ್ಳೋದು, ಎಲ್ಲ ಹೊಸ್ತು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಪ್ರೇಮ್ ಸರ್. ಅವರು ಶೂಟಿಂಗ್ ಮುಂಚೆ 1-2.5 months, 3 months ನಮಗೆ ಟ್ರೈನಿಂಗ್ ಕೊಟ್ಟರು. ಆ್ಯಂಡ್ ವಿಜಯ್ ಸರ್ ಅಂತ ಇದ್ದರು, ಅಸೋಸಿಯೇಟ್ ಡೈರೆಕ್ಷನ್, ಅವರು ನಮ್ಗೆ ಟ್ರೈನಿಂಗ್ ಕೊಟ್ಟರು. ಸೊ ನಂಗೆ ಎಲ್ಲ ಕಲ್ತ್ಕೊಟ್ಟಿದ್ದು, ನಂಗೆ ಸಿನಿಮಾ ಅಲ್ಲಿ ಅಷ್ಟು ಇಷ್ಟು ಅಂತ ಏನಾದರೂ ಗೊತ್ತಿದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಸರ್. ಓ ರೇಷ್ಮೆ ಸರಿ ಬೆಳೆದ್ಲು 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 ನೋಡಿದ್ರ ನಮ್ಮ ಸಿನಿಮಾದ ಹೇಳ್ತೀವಿ, ಇಡ್ಲಿ ವಡೆ ತಿಂದ ತಕ್ಷಣ ಸೊ ರೇಷ್ಮೆ ಸರಿ ಬೆಳೆದ್ಲು ಅಲ್ಲ ಮಗನೇ. ಇಲ್ಲ ಅವಳಿಗೆ ಇದು ಚೆನ್ನಾಗಿದೆ, ಮೆಮೊರಿ ಆಗಲಿ. ಯಾವತ್ತು ದೊಡ್ಡವ್ರು ಹೇಳ್ತಾರೆ ಹೇಳೋದನ್ನ ಕೇಳಬೇಕು ಅಂತ, ಫಸ್ಟು ಹೇಳೋದನ್ನ ಕೇಳಬೇಕು, ಅದಾದಮೇಲೆ ಇದ್ಬೇಕು. ಕೆಲವ್ರು ಏನು ಮಾಡ್ತಾರೆ ಹೇಳ್ತಿದ್ದಂಗೆ, ಹೆಂಗೆಪ್ಪ ಉದಾಹರಣೆಗೆ ಅಂತಂದರೆ ಹ್ಯಾಮಿ ಜಾಕ್ಸನ್, ಹ್ಯಾಮಿನ ಹೇಮಿನ ಗೊತ್ತಿಲ್ಲ ನನಗೆ. ಓಕೆ ಡನ್, ಏಯ್ ಸಾರಿ ಯಾರ್ ಓಕೆ. ಆ್ಯಂಡ್ ಅವಳಿಗೆ ನಾನು ಹೇಳಬೇಕಾದ್ರೆ ಸೊ ಇವನು ಹೇಳ್ಕೊಡ್ತಿದ್ದ, ಯಾಕಂದರೆ ಇಸ್ ಇಸ್ ಇಂಗ್ಲೀಷ್, ಅವಳು ಇಂಗ್ಲೀಷ್ ಇದಲ್ಲ. ನಾನು ನೀವು ಹೇಳ್ಬೇಕಾದ್ರೆ ಯು ಸಿ ಲೈಕ್ ಯು ಕಮ್ ಲೈಕ್ ದಿಸ್, ಸಮ್ ವರ್ಡ್ಸ್ಗಳು ಇಂಗ್ಲೀಷ್ ನಾನು ಮಿಕ್ಸ್ ಮಾಡುವೆ, ನಾನು ಅರ್ಧ ಹೇಳ್ತಿದ್ದಂಗೆ ಸ್ಟಾರ್ಟ್ ಮಾಡು, ಯಾ 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 ಐನೋ 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 ಯಾ 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 ಐನೋ ಐನೋ ಏಯ್ ವಾಟ್ ಐನೋ ಇಡಿಯಟ್ ವೇ ಐನೋ ಅಂತ ಏಯ್ ಹೇಳ ಮರೆ ಅವಳಿಗೆ ಅಂದ್ಬಿಟ್ಟು ಬಂದ್ಬಿಡ್ತು. ಈ ಥರ ಒಂದು ಮಂತ್ ಆರ್ 2 months ನೀನು ಯು ಲರ್ನ್ ಪ್ರೋಸೆಸ್, ಹೌ ಟು ಹೆಂಗೆ, ಏನು ಕ್ಯಾಮ್ರಾ ಏನು, ಲೈಟ್ ಏನು, ಏನು ಏನು ಸಿನಿಮಾ ಏನು ಅಂತ ಫಸ್ಟ್ ತಿಳ್ಕೊ. ಯಾಕಂದರೆ ಇಲ್ಲಿ ನಾವು ಕ್ಲಾಸ್ ಇಡೋಕ್ಕಿಂತ ನೀನು ತಿಳ್ಕೊಂಬಿಟ್ಟು ಅಲ್ಲಿ ಅವಳನ್ನ ಕಳಿಸಿದ್ದೆ ಕೂಡ. ಅಲ್ಲಿ ಒಂದು 1 ತಿಂಗಳು ಮಾಡಿದೆ ಮಗನೇ, ಒಂದು ಮಂತು ಎಸ್. ಬಂದು ಬಂದ ತಕ್ಷಣ ಅಲ್ಲೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಅವರು ಹೇಳ್ಕೊಟ್ರು, ಕೆಲವರು ಅವಳು ಬಂದು ಏನು ಹೇಳ್ಕೊಟ್ರು ನಿನಗೆ ಅಂತ ಕೇಳಿದೆ ನಾನು, ಏನು ಹೇಳ್ಕೊಟ್ರು ಮಗನೆ ನಿನಗೆ ಅಲ್ಲಿ ಅಂತ. ಅದೇ ಅವಳು ಕಣ್ಣಲ್ಲಿ ಆ್ಯಕ್ಟ್ ಮಾಡೋದು ಹೇಳ್ಕೊಟ್ರು, ಕಣ್ಣು ಹಿಂಗನ್ನೋದು ಹೇಳ್ಕೊಟ್ರು ಅಂದು ಏಯ್ ಕೊಡ್ತೀನಿ ನಿನಗೆ, ಯಾರು ಕಣ್ಣಲ್ಲಿ ಕಣ್ಣಲ್ಲಿ ಆ್ಯಕ್ಟ್ ಮಾಡೋದಂತೆ ಆಟೋಮೆಟಿಕಾಗಿ ಬರ್ತದೆ ಏನಾದ್ರು ಮನ್ಸನ್ಗೆ. ಇದಾದ ಆ್ಯಕ್ಟ್ ಅಂದರೆ ನನ್ನ ಪ್ರಕಾರ ನಾನು ಇವತ್ತಿನವರೆಗೂ ನಾನು ಸಿನಿಮಾ ಮಾಡಿರೋದು ಯಾವುದೇ ಆಗಲಿ, ಸೊ ಆ್ಯಕ್ಟ್ ಅಂದ ತಕ್ಷಣ ನೀವು ಬಂದ್ಬಿಟ್ಟು ಪ್ರಿಪೇರ್ ಆಗಿ ಮಾಡೋದೇನು ಇಲ್ಲ ಆ್ಯಕ್ಟ್ ಅಂದರೆ. ಸೊ ಆನ್ ಸ್ಪಾಟ್ ಅದು, ನೀವೇ ಬೆಳಿಗ್ಗೆ ಇದ್ರೆ ನಿಮ್ಮ ಮಮ್ಮಿ ಬಂದ್ಬಿಟ್ಟು ಇನ್ನ ಮಲಗಿಡ್ತೀಯಾ, ಮಲಗಿದ್ರೆ ಏನು ಕರೀತಾರೆ ಲೇಟಾದರೆ ಹಿಂಗೆ, ಏ ಸೋಂಬೇರಿ ಮುಂಡದೆ ಎದ್ ಬಾ ಕಾಫಿ ಕುಡಿ, ಇಲ್ ಬಾ ಅಲ್ ಬಾ ಅಂತೀವಿ, ಅವಾಗ ಏನು ರಿಯಾಕ್ಟ್ ಮಾಡ್ತೀಯ ನೀನು? ದಟ್ಸ್ ಕಾಲ್ ರಿಯಾಲಿಟಿ. ಅದನ್ನು ಈ ಲೈಟ್ ಮುದ್ದೆ ಮಾಡಿ ಇಷ್ಟೇ ಸಿಂಪಲ್, ದಟ್ಸ್ ನಾಟ್ ಆ್ಯಕ್ಟ್, ದಿಸ್ ರಿಯಾಲಿಟಿ. ಸೊ ಇದನ್ನು ನಾನು ಅವಳಿಗೆ ಏನು ಮಾಡಿಬಿಟ್ಟೆ, ನಮ್ಮ ಹುಡುಗರು ಬಿಟ್ಟುಬಿಟ್ಟು ಕಲಿಸಿ ಹಿಂದೆ 3 months ನನ್ನ ಆಫೀಸಲ್ಲಿ ಕಲಿಸಿದ್ರು ಅವರು 3 ತಿಂಗಳು. ಬಟ್ ಅವ್ಳಿಗೆ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ಕೂಡ. ಆಮೇಲೆ ಅವ್ಳು ಬಂದ ತಕ್ಷಣ ನಾನು ನೋಡಿದ ತಕ್ಷಣ ನಾನು ಒಂದು ಸರಿ ಇಂಟ್ರೂ ಕರೆದಿದ್ದೆ ಬಯಲಿ ಮಗ ಅಂತ, ಅವ್ರ ಫಾದರು ಮತ್ತು ಅವ್ರ ಫಾದರ್ ಇಸ್ ಒಳ್ಳೆ ವ್ಯಕ್ತಿ ಪಾಪ, ತುಂಬ ಒಳ್ಳೆ ಜನ.
ಸೊ ಅವ್ರು ಬಂದರು, ಬಂದು ಕೂತಾಗ ಇಲ್ಲ ನನಗೆ ನೀವು ನನಗೆ ಚಾನ್ಸ್ ಕೊಟ್ಟಿದ್ರಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ, ನಾನು ಎಷ್ಟು ಚೆನ್ನಾಗಿ ಮಾತಾಡಲು ಅಂದರೆ ನನಗೆ ಅದು ಇಷ್ಟ ಆಯಿತು. ಏ ಬಾರ ಬಡಿ ಮಗನೆ ಮಾಡೋ ಬಾರ ಅಂದ್ಬಿಟ್ಟು ಅಲ್ಲಿಂದ ರೆಡಿ ಮಾಡಿದ್ವಿ. ಏನೇ ಹೇಳಿದ್ರು ಒಂದು ಸರಿ ಅವಳಿಗೆ ಮೈಂಡ್ಗೆ ಹೋಗುತ್ತೆ. ಸೊ ತುಂಬ ಇದರಲ್ಲಿ ಡೆಡಿಕೇಟ್ನಲ್ಲಿ ಮಾಡ್ತಾಳೆ, ಅದೊಂದು ಇಷ್ಟ ಆಗಿ ಅವಳಿಗೆ ಟ್ರೈನ್ ಮಾಡಿ ಚೆನ್ನಾಗಿ ಮಾಡಿದಾಳೆ. ಇವತ್ತು ಎಲ್ಲ ನೋಡಿದವರಲ್ಲ, ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ನೋಡಿದವರೆಲ್ಲ ಮ್ಯೂಸಿಷಿಯನ್ಸ್ಗಳಾಗಿ ತುಂಬ ಚೆನ್ನಾಗಿ ಕಾಣ್ತಾಳೆ ಹುಡುಗಿ, ಚೆನ್ನಾಗಿ ಮಾಡಿದಾಳೆ ಅಂತೆಲ್ಲ ಹೇಳ್ತಾರೆ. ಅದು ನನ್ನ ಸಿನಿಮಾನಕ್ಕಿಂತ ಹೆಚ್ಚಾಗಿ ಮಕ್ಕಳು ಇಬ್ಬರು ಮಾಡಿದ್ದಾರೆ. ಸೊ ವೆಲ್ ಗುಡ್. ಇವನು ಅಷ್ಟೇ, ಅವಳು ಅಷ್ಟೇ, ಇವನು ಅಷ್ಟೇ. ಆ ಪ್ರೋಸೆಸ್ ಲರ್ನಿಂಗ್ ಪ್ರೋಸೆಸ್ ಅಂತ ತುಂಬಾ ಕಷ್ಟಪಟ್ಟಿಯಾನು ಇವನು. ಒಂದು ಕಡೆ ಅವಳಿಗೆ ಮೈ ತುಂಬ ಬಟ್ಟೆ ಹಾಕೊಂಡು ಮೈ ತುಂಬ ಇದನ್ನು ಮಾಡಿದ್ರೆ ಇವನಿಗೆ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕ್ಸಿದ್ವಿ ಕೆಲವು ಕಡೆ, ಸಿಕ್ಸ್ ಪ್ಯಾಕ್ ಎಲ್ಲ ಮಾಡಿಯಾನೆ. ಕೆಲವು ಕಡೆ ಎಲ್ಲ ತುಂಬ ರಿಸ್ಕು, ಆ ಜಾಗ ನಾವು ಶೂಟ್ ಮಾಡೋ ಜಾಗಗಳೆಲ್ಲ ಹೋಗಿರೋ ಅಯ್ಯೋ ಕಾಶ್ಮೀರ್, ಲಡಾಖ್, ಗುಜರಾತ್, ಬರೀ ಒಂದೇ ಸಾಂಗ್ನ ಇಷ್ಟು ಕಡೆ ಮಾಡಿದ್ದೀವಿ. ಐದು ಬಾರ್ಡ್ರು, ಎಲ್ಲ ಪಾಕಿಸ್ತಾನ ಬಾರ್ಡರ್ಗಳು, ಅದು ಕೋಲ್ಡು, ತುಂಬ ಕೋಲ್ಡು. ಅಂಥ ಇದರಲ್ಲಿ ಇವನು ಬೇರೆ ಬಾಡಿ ನಿಲ್ಲಿಸಿದ್ವಿ, ಪ್ಯಾಕ್ ಕಾಣ್ಬೇಕು ನನಗೆ ಅಂದ್ಬಿಟ್ಟು. ಯಾರೇ ಯಾರೇ ನೋಡಿರ್ತೀರಿ ನೀವು ಸಾಂಗ್ ಓಪನಿಂಗ್ ಯೂಟ್ಯೂಬಲ್ಲಿ. ಬಟ್ ಮಾಡ್ದ ಅವನು, ಚೆನ್ನಾಗಿ ಮಾಡ್ದ ಕೂಡ. ಆಮೇಲೆ ಅವಳು ಅಷ್ಟೇ, ಅಂದರೆ ಇಬ್ಬರಿಗೂ ಒಂದು ಹಸಿವಿದೆ. ಹಸಿವು ಅಂದರೆ ನಾವು ಲೈಫಲ್ಲಿ ಏನಾರು ಮಾಡಬೇಕಲ್ಲ, ಅಚೀವ್ ಮಾಡಬೇಕಲ್ಲ ಅನ್ನೋ ಒಂದು ಹಸಿವಿದೆ ಇಬ್ಬರಿಗೂ. ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾರೆ ಕೂಡ. ನನಗೆ ಇಷ್ಟ ಆಗುತ್ತೆ. ಫಸ್ಟ್ ಆಫ್ ಸಿನಿಮಾ ನಾನು ಒಬ್ಬನೇ ಕುತ್ಕೊಂಡು ನೋಡ್ಬೇಕಾದ್ರೆ ನಗ್ತಾ ಇರ್ತೀನಿ, ಏನು ಚೆಂಗಲ್ ನನ್ನ ಮಕ್ಕಳೇ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ ಇಬ್ಬರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿರ್ತೀವಲ್ಲ, ಯಾವಾಗಲೂ ನೋಡ್ತಿರ್ತೀವಿ. ಒಂದು 100-150 ಸರಿ ನೋಡಿದ್ವಿ ಪಿಕ್ಚರ್, ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಇದು ಮಾಡ್ತಿರ್ತೀವಲ್ಲ, ನಗ್ತಾ ಇರ್ತೀವಿ. ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಬಡಿ ಮಕ್ಕಳು ಅಂತ. ಇಟ್ಸ್ ವೆಲ್ ಗುಡ್, ನೈಸ್. ಹೊಸ ಹುಡುಗಿ ಬರೆ ಶೂಟಿಂಗ್ ಬಂದು ರಾತ್ರಿ ನೈಟು 11:00, ಏನು ಶಾಟ್ ತೆಗಿತೀರಾ ಹೇಳಿ ಎಕ್ಸಾಂಪಲ್. ನೀವು ಏನು ಶಾಟ್ ತೆಗಿ ನೈಟು 11 ಗಂಟೆ, ಏನಾದರೂ ಓಡಾಡೋ ಸೀನು, ಇಲ್ಲಾಂದರೆ ರೋಡಲ್ಲಿ ಯಾವುದೋ ಚೇಂಜ್ ಮಾಡೋ ಸೀನು ಅಲ್ವಾ ಅಲ್ವಾ? ಒಂದು 10 ಫ್ಲೋರಿಂದ ಬೆಳೆಸೋ ಸೀನ್ ತೆಗೆದಿದ್ವಿ ಅವಳದು. ಓಪನಿಂಗ್ ಶಾಟೇ, ನೀವು ಓಪನಿಂಗ್ ಶಾಟೆ. ಅವಳು ಬಂದಿದ ತಕ್ಷಣನೇ ಬಂದ್ಲು, ನೋಡಿದ್ಲು, ಏ ಬರಲಿ ಅಂತ ಕರೆದೆ. ಬಂದು ನೋಡು, ಅಲ್ಲಿಂದ ಇವಾಗ ನೀನು ಬೀಳಬೇಕು, ಆಗುತ್ತಾ ಮಗನೇ ಅಂದೆ. ಹೌದಾ, ಹೆಂಗೆ ಅಂದು. ಸೇಫ್ಟಿ ಮಾಡಿರ್ತೀವಿ ನಾವು, ಬೀಳ್ತೀಯ. ಒಂದು ಕಡೆ ನಮ್ಮ ಕ್ಯಾಮ್ರಾಮನ್ ಬೇರೆ, ಸಾರ್ 11 ಗಂಟೆ ಟೈಮು ಸರ್, ದಯವಿಟ್ಟು ಬೇಡ ಸರ್, ರಿಸ್ಕು ಸರ್ ಇದು ಬೇಡ ಸರ್ ಅಂದರು. ಏ ಬನ್ನಿ ಮಾಸ್ಟರ್, ಏನಾಗಲ್ಲ, ಮಾಡ್ತೀನಿ ಬನ್ನಿ. ಇವು ಬಂದಿದ್ದೆ ಮಾಸ್ಟರ್ ಬಂದರು, ನಮ್ಮ ಮಾಸ್ಕ್ ಮಾಧು ಅಂತ. ಇವಳು ನೋಡಿದ್ವಿ, ಹುಡುಗಿ ಇವಳು ಬಂದ ತಕ್ಷಣ ಏನಂದ್ಲು ಗೊತ್ತಾ, ಆಯಿತು ಮಾಡ್ತೀನಿ ನಾನು ಒಂದು ಅಂದರೆ ಲೆಕ್ಕಕ್ಕಳು ಹಿಂದೆ ಮುಂದೆ ನೋಡೇ ಇಲ್ಲ ಅವಳು. ನನಗೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಅವ್ರ ತಾಯಿ ಇದ್ದಾರೆ ಅವತ್ತು ಫಸ್ಟ್ ಡೇ, ಪಾಪ ಅವ್ರ ಮದರ್ ಬಂದಿದ್ದಾರೆ ಶೂಟಿಂಗಿಗೆ, ಅವಳು ಹಿಂದೆ ಮುಂದೆ ಇಲ್ಲ. ಪಾಪ ಪಾಪ ಅಮ್ಮ ಅಲ್ಲಿ ಬರಲೇ ಇಲ್ಲ ಶೂಟಿಂಗ್ ಸ್ಪಾಟಲ್ಲಿ, ಅದೆಲ್ಲೋ ಕೂತಿದ್ರು. ಓಪನಿಂಗ್ ಡೇನೆ, ಓಪನಿಂಗ್ ಡೇನೆ ಫಸ್ಟ್ ಶಾಟೆ ಅವಳು ಮೇಲಿಂದ ಬೆಳೆದು. ಆಕ್ಚುಲಿ ಡಮ್ಮಿ ಎಲ್ಲ ರೆಡಿ ಮಾಡಿದ್ರು, ಅದಕ್ಕೆ ಬಟ್ಟೆ ಹಾಕಿ, ಸೇಮ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ, ವಿಗ್ ಎಲ್ಲ ಹಾಕಿ ಡಮ್ಮಿ ರೆಡಿ ಮಾಡಿ. ಸರ್ ಇದ್ಯಾಕೆ ಅಂತ ಕೇಳಿದೆ, ನೀನು ಅವಾಗ ಹೇಳಿಲ್ಲ. ಆಮೇಲೆ ಇದ್ಯಾಕೆ ನಾನೇ ಮಾಡ್ತೀನಿ ಅಂತ. ಎಲ್ಲ ಕಡೆ ಹೋದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಕೋವಿಡ್ ಇದಾಗಿದ್ಮೇಲೆ, ಫಸ್ಟ್ ಲಾಕ್ಡೌನ್ ಆಗಿದ್ಮೇಲೆ ಸಾಂಗ್ಸ್ ಆ್ಯಕ್ಚುಲಿ ಇವರು ಫುಲ್ ಯೂರೋಪ್ ಪ್ಲ್ಯಾನ್ ಮಾಡಿದ್ರು. ಸೊ ಅದು ಆ ಟೈಮಲ್ಲಿ ಎಲ್ಲ ಟ್ರಾವೆಲ್ ರಿಸ್ಟ್ರಿಕ್ಷನ್ಸು ಅದು ಇದು ಎಲ್ಲ ಆಗ್ಬಿಟ್ಟು ಆಮೇಲೆ ನಾವು ಹೋಗಿದ್ದು ಇವರು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಲಡಾಖ್ ಅದೆಲ್ಲ ಸಾಂಗ್ಸಿಗೆ ಹೋಗಿದ್ವಿ. ಅದು ಬಿಟ್ಟರೆ ಮೇನ್ಲಿ ನಮ್ಮ ಸಿನಿಮಾ ಬರೋದು ಬೆಂಗಳೂರು, ಮೈಸೂರು, ಊಟಿ ಫುಲ್ ಸಿನಿಮಾ. ಅಂಡ್ ನಿಮ್ಮ ಅಕ್ಕನ ಕನ್ವಿನ್ಸ್ ಮಾಡೋದು ಏನಾದ್ರು ಕಷ್ಟ ಆಯ್ತಾ ಗೆಸ್ಟ್ ಅಪಿಯರೆನ್ಸ್ಗೆ? ಅದು ನಂದು ಇಲಾಖೆ ಅಲ್ಲ, ಅದು ಇರಲೇಬೇಕು ಅಂತ. ಇಲ್ಲ ಇಲ್ಲ, ಬಟ್ ಆಕ್ಚುಲಿ ಇಲ್ಲ, ಆಕ್ಚುಲಿ ಅದು ಅವ್ರ ಹೆಸರು ಶ್ವೇತಾ ಬರೋದು, ನಾನು ಶ್ವೇತಾ ಅಂತ ಮುಂಚೆಯಿಂದ ಹೇಳೋ ಅಭ್ಯಾಸ. ಸೊ ಹಂಗೆ ಕಂಟಿನ್ಯೂ ಆಗಿದೆ. ಸೊ ಬಟ್ ಅದು ಆ ಥರ ಏನು ಇರಲಿಲ್ಲ, ಬಿಕಾಸ್ ಫಸ್ಟ್ಲಿ ಅವರು ಅವ್ರ ಪ್ರೊಡ್ಯೂಸರು ಸಿನಿಮಾದು, ಆ್ಯಂಡ್ ಅವ್ರಿಗೆ ಯಾವತ್ತೂ ಇತ್ತು ನಮ್ಮದೇ ಸಿನಿಮಾ ಅಂತ. ಸೊ ಅವ್ರಿಗೇನು ಹೋಗ್ಬಿಟ್ಟು ಮಾಡಲೇಬೇಕು ಆ ಥರ ಎಲ್ಲ ಏನೇನು, ಶಿ ವಾಸ್ ಮೋರ್ ದೆನ್ ವಿಲ್ಲಿಂಗ್, ಬಂದು ಮಾಡ್ತೀನಿ ಅಂತ. ಅವರೇ ಬಂದು ಮಾಡೋದು, ತುಂಬ ಕೋಆಪ್ರೇಟ್ ಮಾಡೋದು, ತುಂಬ ಚೆನ್ನಾಗಿ ಮಾಡೋದು. ಆಫ್ಟರ್ ಸೋ ಮೆನಿ ಇಯರ್ಸ್ ಬಂದಿದ್ದಾರೆ ಸಿಲ್ವರ್ ಸ್ಕ್ರೀನ್ಗೆ, ನನ್ನ ಅದೃಷ್ಟ ಅದು. ಇಷ್ಟು ವರ್ಷ ಆದಮೇಲೆ ಪಾಪ ಬಂದ್ರಲ್ಲ ಫಸ್ಟ್ ವಾಪಸ್, ಎಷ್ಟೋ ಜನ ಹೇಳ್ತಿದ್ರು ಬನ್ನಿ ವಾಪಸ್ ಮಾಡಿ ಅಂತ, ಈ ಸಿನಿಮಾಗೆ ಬಂದರು. ಸೊ ದಟ್ಸ್ ಅ ಗ್ರೇಟ್ ಅದೃಷ್ಟ ನನಗೆ. ಅಕ್ಕ ಡೆಬ್ಯೂ ಮಾಡಿದಾಗ ತಪ್ಪು, ನೀವು ಅವಾಗ ಎಷ್ಟು ವಯಸ್ಸು, ನಿಮ್ದು ಏನು ಓದ್ತಿದ್ರಿ? ನನಗೆ ಅವಾಗ ಪ್ರಾಬ್ಲಿ 8 ಇಯರ್ಸ್ ಅನ್ಸುತ್ತೆ. ಓ ಮೈ ಗಾಡ್. ಸೊ ಮೇಬಿ ಅದೇ ಏನು ಓದ್ತಾ ಇದ್ದಾನೆ ಅಕ್ಕ, 8 ಇಯರ್ಸ್ ಇದ್ದೆ. ಡಿಡ್ ಯು ರಿಯಲೈಸ್ ಅಕ್ಕ ಎಷ್ಟು ದೊಡ್ಡ ಸ್ಟಾರ್ ಆಗ್ತಾ ಇದ್ದಾರೆ ಅಂತ ಆ ಪ್ರೊಸೆಸ್ ಅಲ್ಲಿ? ಬಿಕಾಸ್ ಯು ವಾಸ್ ಸ್ಟಿಲ್ ಟೂ ಯಂಗ್. ಇಲ್ಲ, ಆ ಟೈಮಲ್ಲಿ ನನಗೆ ಜ್ಞಾಪಕ ಇದೆ, ಅವಾಗ ಪೇಪರ್ಗಳಲ್ಲಿ ಒಂದೊಂದು ಫೋಟೋ ಬರೋಕೆ ಶುರು ಆಗಿತ್ತು ಜಸ್ಟ್ ಬಿಫೋರ್ ರಿಲೀಸ್. ಸೊ ಆ
ಅವಾಗ ಓ ಏನೋ ಆಗ್ತಿದೆ ಅಂದ್ರೆ ಇಟ್ ವಾಸ್ ಆಲ್ ಒಂದ್ ಹೇಸ್ ತರ ಸುಮ್ನೆ ಏನೋ ಆಗ್ತಿದೆ ಓಕೆ. ಆಮೇಲೆ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಹೋಗಿದ್ವಾಗ ಅಪ್ಪು ಸರ್ ಎಲ್ಲ ನೋಡ್ಬಿಟ್ಟು ಅವಾಗ ಅಂದ್ರೆ ಚೆನ್ನಾಗಿರೋದು ಒಂದು ಶೂಟಿಂಗ್ ಸ್ಪಾಟ್. ಆಮೇಲೆ ನಂಗೆ ಗೊತ್ತಿತ್ತು ಓಕೆ ಇವ್ರು ಸಿನಿಮಾ ಮಾಡ್ತಾ ಇದಾರೆ ಏನೋ ಆಗುತ್ತೆ ಅಂತ. ಬಟ್ ಅಪ್ಪು ಆಗಿದ್ದ ಸಕ್ಸಸ್ಸು ಅಬ್ಬ ಅದೇನು ಓವರ್ ನೈಟ್ ಒನ್ ಇಯರ್ ಏನೋ ಓಡ್ತಾ ಸಿನಿಮಾ. ಸೊ ಅದು ಆ ಥರ ಎಲ್ಲ ಆಗ್ಬಿಟ್ಟು ಇಟ್ ವಾಸ್ ಲೈಕ್ ನನಗೂ ಇಮ್ಯಾಜಿನ್ ಅಫ್ಕೋರ್ಸ್ ಅಷ್ಟು ಚಿಕ್ಕ ಹುಡುಗಂಗೆ ಎಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗತ್ತೆ ಓವರ್ ನೈಟ್ ಒಂದು ಇದ್ರ ಥರ ಇತ್ತು ಅದು. ಸೊ ಸಡನ್ಲಿ ಒಂದು ದೊಡ್ಡ ಸ್ಟಾರ್ ಥರ ಆಗ್ಬಿಟ್ರು ಅವರು. ಸೊ ಯಾ ಒಂಥರ ಅದೇ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ಹಿಂದೆ ನೋಡಿದ್ರೆ ಏನಪ್ಪ ಅದು ಏನೋ ಒಂಥರ ಡ್ರೀಮ್ ಥರ ಅದೇನ. ಹೌದು. ಅಂಡ್ ಭಾವನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ. ಭಾವನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಮನೆಯಲ್ಲಿ. ಅಕ್ಕ ಮೋಸ್ಟ್ಲಿ ನಿಮ್ಗೆ ನಾಪ್ಕ ಇದೆ, ನಮ್ಮ ಅಕ್ಕ ಮೋಸ್ಟ್ಲಿ ಇವ್ರನ್ನ ಮನೆ ಕರ್ಕೊಂಬಂದಿದ್ರು. ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಮೇನ್ ಡೋರ್ ನಾನೇ ಓಪನ್ ಮಾಡಿದೆ. ಆವಾಗ ಬಂದ್ರಿ ಇವ್ರು ಒಳಗಡೆ. ಏನ್ ಕರೆದ್ರಿ, ಏನಾಯ್ತು? ನಾನು ಆವತ್ತಿಂದನೇ ನಾನು ಅವಾಗ ಚಿಕ್ಕ ಹುಡುಗ. ಸೊ ಆವಾಗಿಂದ ನಾನು ಅಂಕಲ್ ಅಂಕಲ್ ಅಂತ ಹೇಳ್ಬಿಟ್ಟು ನನ್ನ ಭಾವ ಇದ್ರು ನಾನು ಯಾವತ್ತೂ ಅವ್ರನ್ನ ಭಾವ ಅಂತ ಹೇಳಲಿಲ್ಲ, ಇವತ್ತು ನಾನು ಅಂಕಲ್ ಅಂತಾನೆ ಹೇಳೋದು. ಸೊ ಅದೇನೋ ಆವಾಗಿಂದ ಅಭ್ಯಾಸ. ಸೊ ನಾಪ್ಕ ಇದೆ ನನಗೆ, ಅವ್ರು ಬಂದಿದ್ರು ಆಮೇಲೆ ಊಟ ಮಾಡಿದ್ರು ಮನೇಲಿ. ಸೊ ನಾನು ಯಾ ಅದು ಒಂಥರ ಎಕ್ಸ್ಪೀರಿಯನ್ಸ್. ಅದು ನನ್ಗೆ ನಿಜವಾಗ್ಲೂ ನಾಪ್ಕ ಇಲ್ಲ ಅದೇನಂತ ಅಲ್ಲ, ಬಟ್ ನನಗೆ ಏನೋ ಏನೋ ಇದೆ ಏನೋ ನಡೀತಿದ್ಯಲ್ಲ ಅಂತ ಏನೋ ಒಂದು ಫೀಲ್ ಇತ್ತು. ಬಟ್ ಅದು ಜಾಸ್ತಿ ಆ ಟೈಮಲ್ಲಿ ತುಂಬ ಚಿಕ್ಕವನು ನಾನು, ಆ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಅಂಡ್ ಅಲ್ಲಿಂದ ಕಟ್ ಮಾಡಿದ್ರೆ ಇವರೇ ನಿಮ್ಮ ಅವತ್ತು ನಿಮಗೆ ಗೊತ್ತಿರಲಿಲ್ಲ ಬಾಗ್ಲು ಓಪನ್ ಮಾಡುವಾಗ ನನ್ನ ಮೊದಲ ಸಿನಿಮಾದ ನಿರ್ದೇಶಕರು ಇವರೇ ಓಪನ್ ಮಾಡಲಿಲ್ಲ. ನೋಡಿ ಹೆಂಗೆ ಲೈಫ್ ಹೆಂಗೆ ಅಲ್ಲಿಂದ ಎಲ್ಲಿ ಹೆಂಗೆ ಏನು ಕನೆಕ್ಟ್ ಆಗುತ್ತೆ ಅಂತ. ಬಟ್ ಅದು ಪಾಪ ನಮ್ಮದು ಡೈರೆಕ್ಟ್ರದ್ದು ದೊಡ್ಡತನ. ಅವರು ನನಗೆ ತುಂಬ ಸಲ ಹೇಳಿದ್ದೀನಿ, ಅವರು ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿಬಿಟ್ಟು ನನಗೆ ಒಂದು ಅವಕಾಶ ಕೊಟ್ರಲ್ಲ, ನನ್ನ ಭಾವ ಇರ್ಬೋದು ಬಟ್ ಅವ್ರು ವಿಲನ್ ಅಂತ ಸಿನಿಮಾ ಮಾಡಿದಾರೆ, ನೆಕ್ಸ್ಟ್ ವಾಪಸ್ ದೊಡ್ಡ ಸಿನಿಮಾ ಮಾಡಿದಾರೆ, ಅವ್ರು ಮಾಡೋದೇ ದೊಡ್ಡ ಸಿನಿಮಾಗಳು ಎಲ್ಲ ಸ್ಟಾರ್ಗಳು ಜೊತೆನೆ ಮಾಡೋದು, ಅದರಲ್ಲಿ ನನಗೆ ಹೊಸೊಬ್ಬ ಒಂದು ಅವಕಾಶ ಕೊಟ್ಟಿದಾರಲ್ಲ ಅದು ನನ್ನ ಅದೃಷ್ಟ. ಸುಮಾರು ಕಡೆ ಅದನ್ನೇ ಅನ್ಕೋತೀನಿ ನಾನು. ಈ ಸಿನಿಮಾ ಬೇಸಿಕಲಿ ಸಿನಿಮಾ ನೋಡಿದ ತಕ್ಷಣ ನೀವು ನನ್ನ ಸಿನಿಮಾ ಅನ್ನಲ್ಲ, ಇದನ್ನ ಯಾರೋ ಹೊಸ ಮಾಡ್ಯಾನೆ ಅಂತ, ಯಾರೋ ಹೊಸ ಡೈರೆಕ್ಟರ್ ಇರಬೇಕು ಪಾಪ ಫಸ್ಟ್ ಸಿನಿಮಾ ಇರಬೇಕು ಮಾಡ್ಯಾನೆ ಅಂತ. ಏನಕ್ಕೆ ಅಂದರೆ ಸೊ ಹೊಸ್ಪ ರಾಣ ಕೂಡ ಹೊಸ್ಪ ರೀಷ್ಮಾ ಹೊಸಬರು ಮತ್ತು ತಿರ್ಗಿ ಎಲ್ಲ ಕಥೆನೂ ಕಂಟೆಂಟು ಹಂಗೆ ಮಾಡಿದ್ವಿ ಅದನ್ನ. ನಾವು ನಂದು ಪ್ರೇಮ್ ಅನ್ನೋ ಒಂದು ಹೆಸರಿಗೆ ಬಿಂಬಿಸ್ಕೊಂಡು ಸಿನಿಮಾ ಮಾಡಲಿಲ್ಲ ಅದನ್ನು. ಹಂಗೆ ಮಾಡಿದಾಗ ಏನಾಗುತ್ತೆ, ಹುಡುಗರಿಗೆ ಏಟು ಬಿದ್ದುಬಿಡುತ್ತೆ, ಸಿನಿಮಾಗೆ ಏಟು ಬಿದ್ದುಬಿಡುತ್ತೆ. ಈಗ ಪ್ರೇಮ್ ಅಂದ ತಕ್ಷಣ ತುಂಬ ಅದು ಆಕಾಶ ಭೂಮಿ ಇದ್ದಂಗೆ, ಲೈಕ್ ಹೆಂಗೆ ಅಂದರೆ ನಿಮಗೆ ಓವರ್ ಕಮರ್ಷಿಯಲ್ ಮಾಡ್ತೀನಿ, ಸೊ ಓವರ್ ಬಿಲ್ಡ್ ಮಾಡ್ತೀನಿ ಅದನ್ನ, ತುಂಬ ಇದನ್ನು ಮಾಡ್ತೀನಿ, ಎಲ್ಲ ದೊಡ್ಡ ದೊಡ್ಡ ಇಟ್ಕೊಂಡು ಮಾಡಿರೋದು. ಈ ಸಿನಿಮಾ ನೀವು ನೋಡಿದಾಗ ನನ್ನ ಸಿನಿಮಾ ನೀವು ಯಾವುದು ಹೋಲ್ಕೆನೆ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನೀವು ಪ್ರೇಮೇ ಅಲ್ಲ ಡೈರೆಕ್ಟ್ರು ಅಂತ ಇನ್ಕ್ಲೂಡಿಂಗ್ ನನ್ನ ಅರ್ಜುನ್ ಜನ್ಯ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಸರ್ ನೀವು ಮಾಡಿದ್ರೆ ಸರ್ ಇದನ್ನ ಅಂದ ಅವನು, ನಿಮ್ದು ಅನ್ಸೋದೇ ಇಲ್ಲ ಸರ್ ಸಿನಿಮಾ ಇದು ಅಂತಾನೆ. ಇವತ್ತಿನವರೆಗೂ ನೀವು ಆಲ್ಮೋಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಚೆನ್ನೈ ಬಾಂಬೆ ಹೈದರಾಬಾದ್ ಎಲ್ಲ ಕಡೆ ಕೀಬೋರ್ಡ್ಸ್ಗಳಿಗೆ ಹೋಗ್ತದೆ. ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಕೀಬೋರ್ಡ್ಸ್ ಇದ್ದಾರೆ ಅಷ್ಟು ಜನ ನನ್ನ ಸಿನಿಮಾ ಕೆಲಸ ಮಾಡ್ತಾರೆ, ಇವತ್ತಿನವರೆಗೂ ಮಾಡಿದ್ದಾರೆ ಮ್ಯೂಸಿಷಿಯನ್ಸ್ಗಳು. ಇವತ್ತಿನವರೆಗೂ ಇಂಡಿಯಾದಲ್ಲಿ ಎಲ್ಲಿ ಲೈನ್ ಉಡಿಸಿ ಪ್ರೇಮ್ ಅಂದ ತಕ್ಷಣ ಏ ಸ್ಪೆಷಲ್ ಬಿಡ್ರಪ್ಪ ಅವ್ರದ್ದಾಗಲ್ಲ ಗುರು, ಜಾಸ್ತಿ ಖರ್ಚು ಮಾಡ್ತಾರೆ ಜಾಸ್ತಿ ಟೈಮ್ ಇದು ಮಾಡ್ತಾರೆ ಅಂತ ಅವರೆಲ್ಲ ನೋಡಿ ಹೇಳ್ತಾ ಇರೋದು ಒಂದೇ, ಪ್ರೇಮ್ ಹೊಡೆದ ಇದು ಅಂತಾರೆ. ಪ್ರೇಮ್ದ ಸಿನಿಮಾ ಬಿಕಾಸ್ ಆ ಹುಡುಗರಿಗೋಸ್ಕರ ಆ ಹುಡುಗಾಟಲೆ ಹುಡುಗಾಟ ತಂದಲೆ ಆ ಸಿನಿಮಾ ಮಾಡಿದ್ದೀನಿ ಅದನ್ನ. ಎಸ್ ನಾಟ್ ಓನ್ಲಿ ದಟ್ ಸಿಂಪಲ್, ಅದು ನನ್ನ ಸಿನಿಮಾ ಅಂತ ಬರಲ್ಲ ಅದು ಸೊ ಏಕ್ಲವ್ಯ. ಓಕೆ ಪ್ರೇಮ್ ಡೈರೆಕ್ಟ್ ಇರ್ಬೋದು ಸಿನಿಮಾ, ನೀವು ಸ್ಟಾರ್ಟಿಂಗ್ ಜನ ಒಂದು ಪ್ರೇಮ್ಗೋಸ್ಕರ ಒಂದು ಸಿನಿಮಾ ನೋಡ್ಬೋದು, ಅದಾದಮೇಲೆ ಹೀರೋ ಗೆಲ್ಬೋದು, ಸೊ ಅದಾದಮೇಲೆ ಅವ್ನು ಹೀರೋ ಆಗ್ತಾನೆ, ತೊಂದರೆ ಇಲ್ಲ ನಮಗೆ. ನಾನು ಹೇಳ್ತಾ ಇರೋದು ಈ ಸಿನಿಮಾದಲ್ಲಿ ಒಂದು ಸಿನಿಮಾ ಒಂದು ಕತೆ, ನಾಟ್ ಓನ್ಲಿ ಪ್ರೇಮ್. ಪ್ರೇಮ್ ಅಂದ್ಕೊಂಡು ತುಂಬ ಬಿಂಬಿಸ್ಕೊಂಡು ಪ್ರೇಮ್ ಅಂದ ತಕ್ಷಣ ಎಲ್ಲರೂ ಅದೇ ಹೇಳ್ತಾರೆ, ನಮ್ಗೆ ಈ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಭಯ ಅದೇ ನನಗೆ. ಈ ಪ್ರೇಮ್ ಅಂದ ತಕ್ಷಣವೇ ಓವರ್ ಎಕ್ಸ್ಪೆಕ್ಟೇಷನ್ನು ಓವರ್ ಇದು ಅಂತ, ಅದೇನೂ ಇಲ್ಲದೆ ಬಂದು ತುಂಬ ಕಾಮ್ ಆಗಿ ಸಿನಿಮಾ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡಿದ್ರು. ಯು ಎಸ್ ಸರ್ಟಿಫಿಕೇಟ್ ನಾನು ಸೆನ್ಸಾರ್ ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸಾರ್ ಸಿನಿಮಾ ಆಯಿತು ನೋಡಿದ್ರು ಎಲ್ಲ ಕೂತಿದ್ರು ಕರೆದ್ರು ಒಳಗಡೆ ನನ್ನನ್ನು. ನಾನು ಒಳಗಡೆ ಕರೆದ ತಕ್ಷಣ ಅವ್ರು ಹೇಳಿದ್ರು ಒಂದು ಇಷ್ಟು ಪ್ರೇಮ್ ಅವ್ರು ಇಲ್ಲಿಂದ ಶುದ್ಧ ಲೀಸ್ಟ್ ಹಾಕೊಂಡಿದ್ದೀವಿ, ನಾವು ಏನು ಕಟ್ ಮಾಡಲ್ಲ. ಯಾಕೆ ಕಟ್ ಮಾಡಲ್ಲ ಅಂತಂದರೆ ಇದು 12 ವರ್ಷದ ಹುಡುಗರಿಂದ 80 ವರ್ಷದ ಮುದುಕರವರೆಗೂ ಸಿನಿಮಾ ನೋಡಲಿ ಅಂತ. ಬಿಕಾಸ್ ಒಂದು ಮಾರಲ್ ಇದೆ, ಸಂದೇಶ ಇದೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಪಿಕ್ಚರಲ್ಲಿ. ಸೊ ಅದಕ್ಕೆ ನಾವೇನು ಟಚ್ ಮಾಡಲ್ಲ.